ஃப்ரெண்ட்ஸ், வெல்கம் டு ரஜினி எக்ஸ்பிரஸ். நான் ரஜினி. மே மந்த் சக்கத் லக்கி மந்த் அன்ஸுத்தே. யாருக்கு லக்கி அந்தர் ದರ್ಶನ್ ಅವರ ಅಭಿಮಾನಿಗಳಿಗೆ. ಬಿಕಾಸ್ ಆಲ್ರೆಡಿ ಇದೆಲ್ಲ ದರ್ಶನ್ ಅವರಿಗೆ ಗೊತ್ತಿರುತ್ತೆ. ಈ ಮಂತಲ್ಲಿ ನಮಗೆ ಗೊತ್ತಿರೋ ಹಾಗೆ ದರ್ಶನ್ ಅವ್ರದ್ದು ಎಷ್ಟೊಂದು ಪ್ರೊಡಕ್ಷನ್ ಹೌಸ್ಗಳಿಂದ ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ದರ್ಶನ್ ಅವ್ರ ಮೂವಿ ಅಂತ ನಮಗೆ ಗೊತ್ತಾಯಿತು. ಅದರಲ್ಲಿ ಹೊಸದಾಗಿ ಸೇರ್ಪಡೆ ಆಗ್ತಾ ಇದೆ ಇವ್ರದ್ದು. ಇವ್ರ ಹೆಸರು ಬಂದು ಸಚ್ಚಿದಾನಂದ ಅಂತ. ಸಚ್ಚಿ ಸಿನಿಮಾಸ್ ಅಂತ ಹೊಸದಾಗಿ ಪ್ರೊಡಕ್ಷನ್ ಹೌಸ್ ಸ್ಟಾರ್ಟ್ ಮಾಡಿರೋ ಆಗಿದ್ದಾರೆ. ಸೊ ಅದಕ್ಕೆ ಪ್ರೊಡಕ್ಷನ್ ನಂಬರ್ 1 ಅಂತ ಹಾಕಿದ್ದಾರೆ. ದರ್ಶನ್ ಅವ್ರ ಜೊತೆ ವರ್ಕ್ ಮಾಡಬೇಕು ಅಂತ ಅದೆಷ್ಟೋ ಡೈರೆಕ್ಟರ್ಗಳ ಕನಸು, ಪ್ರೊಡ್ಯೂಸ್ ಮಾಡಬೇಕು ಅಂತ ಅದೆಷ್ಟೋ ಪ್ರೊಡ್ಯೂಸರ್ಗಳ ಕನಸು, ಆರ್ಟಿಸ್ಟ್ಗಳಿಗೆ ಅವ್ರ ಜೊತೆ ಅಭಿನಯಿಸಬೇಕು ಅನ್ನೋ ಕನಸುಗಳು, ಇವುಗಳ ಮಧ್ಯೆ ಸಚ್ಚಿದಾನಂದ ಅವ್ರದ್ದು ಮೊದಲನೇ ಮೂವಿನೇ ದರ್ಶನ್ ಅವ್ರ ಜೊತೆ ಮಾಡ್ತಾಯಿದ್ದಾರೆ. ಸಚ್ಚಿದಾನಂದ ಅವ್ರು ಯಾರು ಅಂತ ಕೇಳಿದ್ರೆ ನನಗೆ ಗೊತ್ತಿರೋದಿಷ್ಟು, ನಿಮ್ಮೆಲ್ಲರಿಗೂ ಗೊತ್ತು ದರ್ಶನ್ ಅವ್ರದ್ದು ಅಪ್ಕಮಿಂಗ್ ಮೂವಿ ಯಾವುದು ಅಂತ, ಕ್ರಾಂತಿ. ಕ್ರಾಂತಿ ಮೂವಿ ಏನು ಸ್ಪೆಷಲ್ಲು ಅಂದರೆ, ಸರ್ಕಾರಿ ಶಾಲಾ ಮಕ್ಕಳ ಅಭಿವೃದ್ಧಿ, ಶಾಲೆಗಳ ಅಭಿವೃದ್ಧಿ, ಶಾಲೆಗಳ ಉಳಿವಿಗೆ ಸಂಬಂಧಪಟ್ಟಂತಹ ಮೂವಿ. ಇದಕ್ಕೆ ಸಂಬಂಧಪಟ್ಟಂತೆ ಸಚ್ಚಿದಾನಂದ ಅವರ ಕೆಲಸಕ್ಕೆ ಹ್ಯಾಟ್ಸ್ ಆಫ್ ಹೇಳಬೇಕು. ಯಾಕೆಂದರೆ ಕ್ರಾಂತಿ ಮೂವಿ ಬಂದು ರೀಲು, ರಿಯಲ್ ಲೈಫಲ್ಲಿ ಸಚ್ಚಿದಾನಂದ ಅವರು ನಮ್ಮ ಹರಿಕೃಷ್ಣ ಅವರ ಕಲ್ಪನೆಗಳಿಗೆ, ಅವರ ಕನಸುಗಳಿಗೆ, ದರ್ಶನ್ ಅವರ ಆಸೆಗಳಿಗೆ, ಗುರಿಗಳಿಗೆ ಸಂಬಂಧಪಟ್ಟಂತೆ ರಿಯಲ್ ಲೈಫ್ನಲ್ಲಿ ಕೆಲಸ ಮಾಡಿದ್ರು. ಯಾವ ರೀತಿ ಅಂದರೆ, ದರ್ಶನ್ ಅವರ ನೇತೃತ್ವದಲ್ಲಿ ಸುಮಾರು ಮಂಡ್ಯದಲ್ಲಿರೋ 13 ಸರ್ಕಾರಿ ಶಾಲೆಗಳಿಗೆ ಖುದ್ದು ಭೇಟಿ ಕೊಟ್ಟು ಅಲ್ಲಿರೋ ಸಮಸ್ಯೆಗಳನ್ನು ಆಲಿಸಿ ಅವರಿಗೆ ಬೇಕಾದಂತಹ ಧನ ಸಹಾಯ ಮಾಡಿದ್ರು. ಒಂದು ಕಡೆ ಟೀಚರ್ ಇಲ್ಲ, ಟೀಚರ್ನ ಅಪಾಯಿಂಟ್ ಮಾಡಿದ್ರು. ಮತ್ತೊಂದು ಕಡೆ ಶಾಲಾ ಮಕ್ಕಳಿಗೆ ತಟ್ಟೆ ಲೋಟ ಕೊಟ್ಟರು, ಶಾಲಾ ಮಕ್ಕಳಿಗೆ ಬೇಕಾಗಿರೋ ಸಲಕರಣೆಗಳನ್ನ ಕೊಟ್ಟರು, ಶಾಲಾ ಮಕ್ಕಳಿಗೆ ಶೂಗಳನ್ನ ವಿತರಣೆ ಮಾಡಿದ್ರು. ಈ ರೀತಿ ತುಂಬ ಕೆಲಸಗಳನ್ನ ಮಾಡ್ತಾ ಹೋದರು. ನಾನು ಕೂಡ ಅವ್ರ ಜೊತೆ ಆ ದಿನ ಅಲ್ಲಿ ರೌಂಡ್ ಮಾಡ್ತಾ ಇದ್ದೆ ರಿಪೋರ್ಟ್ ಮಾಡೋಕ್ಕೆ. ಹಾಗಾಗಿ ವಿಷಯ ಗೊತ್ತು, ಇಲ್ಲಿ ಹೈಲೈಟ್ ಮಾಡ್ತಾ ಇದ್ದೀನಿ. ಹಾಗಾದರೆ ಸಚ್ಚಿದಾನಂದ ಅವರು ದರ್ಶನ್ ಅವ್ರ ಜೊತೆ ಈಗ ಯಾವ ಮೂವಿ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರಿಗೂ ಇರುವಂತಹ ಕುತೂಹಲ. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ D56 ಬಂದು ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಸೊ 57, 58 ಮೇ ಬಿ ಯಾವುದು ತೆಲುಗು ಮತ್ತು ತಮಿಳ್ ಪ್ರೊಡಕ್ಷನ್ ಹೌಸಿಂದ ಇರೋವಂಥ ಮೂವಿಗಳಾಗ್ಬೋದು. ಅದಾದಮೇಲೆ ಬರೋ ನೆಕ್ಸ್ಟ್ ಮೂವಿಯೇ ಬಹುಶಃ ಇವ್ರದ್ದು ಅಂತ ಅನಿಸುತ್ತೆ. ಸಚ್ಚಿ ಸಿನಿಮಾಸ್ ಪ್ರೊಡಕ್ಷನಲ್ಲಿ ಮೂಡಿ ಬರ್ತಾ ಇದೆ. ತರುಣ್ ಸುಧೀರ್ ಅವರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಈ ವಿಷಯ ನಮ್ಗೆ ಯಾಕೆ ಗೊತ್ತಾಯಿತು ಅಂದರೆ, ಇವತ್ತು ಸಚ್ಚಿದಾನಂದ ಅವ್ರ ಬರ್ಡೇ. ಸೊ ನಮ್ಮ ವೀಕ್ಷಕರ ಪರವಾಗಿ, ನನ್ನ ಪರವಾಗಿ, ಎಲ್ಲರ ಪರವಾಗಿ ಹ್ಯಾಪಿ ಬರ್ಡೇ. ದೇವರು ಇವ್ರಿಗೆ ಚೆನ್ನಾಗಿಟ್ಟಿರಲಿ, ಅವರ ಕನಸುಗಳೆಲ್ಲ ಅವ್ರ ಎಕ್ಸ್ಪೆಕ್ಟೇಷನ್ಸ್ಗೂ ದಾಟಿ ಅಚೀವ್ ಮಾಡಲಿ, ಸಕ್ಸಸ್ ಸಿಗಲಿ ಅಂತ ನಾವು ಕೂಡ ಹಾರೈಸೋಣ. ಏನಂತೀರಾ ಫ್ರೆಂಡ್ಸ್? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಳಿ. ಇಷ್ಟ ಆದರೆ ಲೈಕ್ ಮಾಡಿ, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು ಲಾಫ್ ಯೋರ್ ಬೈ ಟೇಕ್ ಕೇರ್.